ಸಮ್ಮರಲ್ಲಿ ನಮ್ಮ ಬಾಡಿ ಹೀಟ್ ಇರುತ್ತಲ್ವಾ, ಅದಕ್ಕೆ ಫುಡ್ಡು ಅಷ್ಟೇ ವೆರೈಟಿ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲು ಅದು ಚೇಂಜ್ ಮಾಡ್ಕೋಬೇಕು, ಯಾಕಂದರೆ ನಮ್ಮ ಬಾಡಿಗೆ ಆ ಶೆಕೆಗೆ ಮ್ಯಾಚ್ ಆಗಬೇಕಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ಇವತ್ತು ನಾವು ನಿಮಗೆ ಒಂದು ರೆಸಿಪಿ ತೋರಿಸ್ತೀವಿ, ತುಂಬ ಸಿಂಪಲ್ ರೆಸಿಪಿ, ಏನು ಕೆಲಸ ಇಲ್ಲ, ಮಿನಿಮಲ್. ಸೊ ಅದರ ಹೆಸರು ಬಂದು ಸೌತೆಕಾಯಿ ಪಚ್ಚಡಿ ಅಂತ ಹೇಳ್ತೀವಿ, ಚಟ್ನಿ ಅಂತ ಹೇಳ್ತೀವಿ. ಸೊ ನೋಡುವ ಅದು ಹೇಗೆ ಮಾಡೋದು ಅಂತ. ನಮ್ಮಮ್ಮ ಇದ್ರದ್ದು ರೆಸಿಪಿನ ಹೇಳ್ಕೊಟ್ಟಿದ್ದಾರೆ, ಆ್ಯಂಡ್ ಅದನ್ನ ಈಗ ಪ್ರಕೃತಿ ಟ್ರೈ ಮಾಡ್ತಾ ಇದ್ದಾಳೆ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಈಗ ಓವರ್ ಟು ಪ್ರಕೃತಿ, ಹೇಳಮ್ಮ ಏನೇನು ಮಾಡಬೇಕು ಅಂತ. ಇವಾಗ ಸೌತೆಕಾಯಿ ಚಟ್ನಿ ಮಾಡ್ಕೊಳ್ಳೋಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ಎರಡು ಸೌತೆಕಾಯಿ ತಗೊಂಡಿದ್ದೀವಿ, ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು, ಅಂದರೆ ಸೌತೆಕಾಯಿ ಬೀಜ ಮತ್ತೆ ಸಿಪ್ಪೆ ಹಾಕೋಂಗಿಲ್ಲ, ಬರೀ ಸೌತೆಕಾಯಿ ಒಳಗಡೆ ಇರುತ್ತಲ್ಲ ವೈಟ್ ಕಲರ್, ಅದು ಮಾತ್ರ ಹಾಕಬೇಕು. ಓಕೆ, ಎರಡು ಫುಲ್ ಹಾಕೋಬೇಕು. ಹಾಗೆ ತೆಂಗಿನ ತುರಿ ಹಾಕೋಬೇಕು, ತೆಂಗಿನ ತುರಿ ರೆಡಿ ಮಾಡಿ ತಗೊ ಬಂದಿದ್ದೀವಿ. ಓಕೆ, ಅದು ನಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಮತ್ತೆ ಸ್ವಲ್ಪ ಹುಣಸೆ ಹುಳಿ, ಹುಳಿ ಹುಳಿ ಬರಲಿಕ್ಕೆ ಟ್ಯಾಮರಿಂಡ್, ಹೌದು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನನಗೆ ರುಚಿಗೆ ತಕ್ಕಷ್ಟು ಉಪ್ಪುದೇ ಒಂದು ಸ್ವಲ್ಪ ಭಯ ಇರೋದು. ಹೌದಾ, ಹಾಗೆ ಸ್ವಲ್ಪ ಖಾರ ಬೇಕಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಹಾಕೋಬೇಕು. ಅದಾದ್ಮೇಲೆ ಒಂದು ಮೂರು ಬೆಳ್ಳುಳ್ಳಿ ಸಾಕು, ಆಮೇಲೆ ಈರುಳ್ಳಿ ಅದು ಒಂದು ಸ್ವಲ್ಪ ಸಾಕು. ಇವಾಗ ಇದಿಷ್ಟನ್ನ ಹಾಕಿ ಗ್ರೈಂಡ್ ಮಾಡಿದ್ರೆ ರುಬ್ಕೋಬೇಕು, ಚಟ್ನಿ ರೆಡಿ ಆಗುತ್ತೆ. ಸೊ ಇದು ನೀನು ಮನೆಯಲ್ಲಿ ಟ್ರೈ ಮಾಡಿದ್ಯಾ? ಇಲ್ಲ, ಇದು ಪ್ಲೀಸ್ ಅಂತ ಹೇಳ್ಕೊತೀವಿ. ಸೊ ನಿಮ್ಮ ಮನೇಲಿ ಮಾಡ್ತಾರಲ್ಲ ಇದು? ಅಮ್ಮ ನೋಡ್ತಾ ಇರ್ತಾರೆ, ಸುಳ್ಳು ಹೇಳ್ಬಾರ್ದು. ಮಾಡಿಲ್ವಾ? ಓಕೆ, ಸೊ ಇವಾಗ ಇದನ್ನ ರುಬ್ಕೊಂಡ್ರೆ ಅಷ್ಟೇನಾ ಪ್ರೊಸೆಸ್? ಹೌದು ಅಷ್ಟೇ. ಆಮೇಲೆ ಒಗ್ಗರಣೆ ಹಾಕೋಬೇಕು. ಒಗ್ಗರಣೆ ಹಾಕ್ಬೇಕು. ಓಕೆ, ಸೊ ರುಬ್ಕೊಳ್ಳೋದ ಈಗ? ಹೌದು. ಸೊ ಮ್ಯಾಜಿಕ್ ಮಾಡುವ? ಮ್ಯಾಜಿಕ್ ಮಾಡೋಣ. ಈ ಸೌತೆಕಾಯಿಯಲ್ಲಿ ನಮಗೆ ಈ ಟೌನಲ್ಲಿ ಸಿಗೋ ಸೌತೆಗಿಂತ ನಾಟಿ ಸೌತೆಕಾಯಿ ಅಂತ ಬರುತ್ತೆ, ಮತ್ತು ತುಂಬ ಬೆಳೆದಿರಲ್ಲ, ತುಂಬ ಚಿಕ್ಕದಾಗಿರುತ್ತೆ, ಅದರಲ್ಲಿ ಒಂಥರ ಮುಳ್ಳು ಮುಳ್ಳಿರುತ್ತೆ. ನಾವು ನಮ್ಮ ಅಜ್ಜಿ ಮನೆ ಅಂದರೆ ವೆಕೇಶನಲ್ಲಿ ಹೋಗುವಾಗ ಏನು ಮಾಡ್ತಾ ಇದ್ವಿ ಅಂದರೆ, ನಿಮ್ಮಲ್ಲಿ ನಿಮ್ಮ ಕಡೆ ಇತ್ತ ತರಕಾರಿ ತೋಟ ಅಂತ ಹೇಳಿಬಿಟ್ಟು ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಮಾಡ್ತಾ ಇದ್ರು ಎಲ್ಲ ಟೈಪ್ ವೆಜಿಟೇಬಲ್ಸ್. ಹೌದು, ಒಂದು ಸಪರೇಟ್ ಏರಿಯಾ ಗದ್ದೆಯಲ್ಲಿ, ಅದರಲ್ಲಿ ತರಕಾರಿ ತೋಟ ಅಂತ, ಅದರಲ್ಲಿ ಆಲ್ಮೋಸ್ಟ್ ನಮಗೆ ಮನೆಗೆ ಏನೇನು ಬೇಕು ವೆಜಿಟೇಬಲ್ಸ್ ಎಲ್ಲ ಇತ್ತು. ಬೊಳ್ಳರಿಂದ ಹಿಡಿದು ಸೌತೆಕಾಯಿ ಟೊಮೆಟೊ ಎಲ್ಲ ಪಕ್ಕಾ ಒಂದು ಏನು ತರಕಾರಿ ಅಂಗಡಿಗೆ ಹೋದಂಥ ಫೀಲು, ಅಷ್ಟೊಂದು ವೆರೈಟೀಸ್ ಇರ್ತಿತ್ತು. ಆದರೆ ಈ ಫ್ಯಾನ್ಸಿ ವೆಜಿಟೇಬಲ್ಸ್ ಯಾವುದೂ ಇರಲಿಲ್ಲ, ಎಲ್ಲ ಈ ನಾಟಿ ಎಲ್ಲ ಇರ್ತಿತ್ತು. ನಾವೇನು ಮಾಡ್ತಾ ಇದ್ವಿ ಅಂದರೆ ಅಡುಗೆ ಮನೆಯಿಂದ ಸ್ವಲ್ಪ ಸಾಲ್ಟು, ಆಮೇಲೆ ಸ್ವಲ್ಪ ಮೆಣಸಿನ ಹುಡಿ ತೆಗೆದು ಯಾವುದಾದ್ರು ಒಂದು ಈ ಹಳೆ ಬುಕ್ಕದು ಒಂದು ಪೇಜ್ ತೆಗೆದುಬಿಟ್ಟು ಅದರಲ್ಲಿ ಹಾಕ್ಕೊಂಡು ಗೊತ್ತಿಲ್ಲದಾಗೆ ಎತ್ಕೊಂಡು ಹೋಗಿ, ಇವಾಗ ಅಜ್ಜಿ ಇಲ್ಲ ಅದಕ್ಕೆ ಫುಲ್ ಧೈರ್ಯದಿಂದ ಹೇಳ್ತಾ ಇದ್ದೀನಿ, ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ತರಕಾರಿ ತೋಟದಲ್ಲಿ ಹೋಗಿ ಕೂತ್ಕೊಂಡು ಸೌತೆಕಾಯಿ ಕಟ್ ಮಾಡಿಕೊಂಡು ನಾವು ಕಸಿನ್ಸ್ ಎಲ್ಲ ಸೇರಿಕೊಂಡು ಒಂದು 4-5-10 ಸೌತೆಕಾಯಿ ತಿಂದು ಖಾಲಿ ಮಾಡಿ ಬರ್ತಾ ಇದ್ವಿ. ಆಮೇಲೆ ಅಜ್ಜಿ ಹೋಗಿ ಒಂದು ಕಡೆ ನೋಡಿದ್ಮೇಲೆ ಹೇಳ್ತಾಯಿದ್ರು, ನೀವೇನಾದರೂ ಆ ಕಡೆ ತರಕಾರಿ ತೋಟಕ್ಕೆ ಹೋಗಿದ್ರ ಸೌತೆಕಾಯಿಗಳೇ ಕಾಣಿಸ್ತಾ ಇಲ್ಲ ಅಂತ. ಸೊ ಹಾಗೆ ಆ ಟೈಮಲ್ಲಿ ಎಲ್ಲ ಈ ಥರ ಸೌತೆಕಾಯಿ ಪಚ್ಚಡಿ ಕಿಚಡಿ ವಾಟ್ ಯು ಕಾಲ್ ಸೊ ಸೌತೆಕಾಯಿ ಪಜ್ಜಿ ಎಲ್ಲ ಆ ಟೈಮಲ್ಲಿ ಮಾಡಿ ತಿಂತಾ ಇದ್ವಿ. ಸೊ ಈ ಥರ ಅದಕ್ಕೆ ಆ ಜಾಗಕ್ಕೆ ನಾವು ಏನು ಹೇಳೋದು ಅಂದರೆ ಕರೆ ತೋಟ ಅಂತ. ಕರೆ ತೋಟ ಅಂದರೆ ಒಂದು ಗದ್ದೆದು ಸೈಡಲ್ಲಿ ತೋಟ ಥರ ಮಾಡ್ತಾಯಿದ್ರಲ್ಲ. ಆಮೇಲೆ ಅದಕ್ಕೆ ಗೊಬ್ಬರ ಅಷ್ಟೇ, ಹಸುಗಳು ಎಲ್ಲ ಅಂದರೆ ದನಗಳೆಲ್ಲ ಮನೆಯಲ್ಲೇ ಸಾಕ್ತಾಯಿದ್ರಲ್ಲ, ಸೊ ಅದರದ್ದು ಸಗಣಿ ಎಲ್ಲ ಎತ್ಕೊಂಡೋಗಿ ಅಲ್ಲಿ ಹಾಕಿ ಪಕ್ಕಾ ಆರ್ಗ್ಯಾನಿಕ್ಕು, ಟೇಸ್ಟು ಸೂಪರ್ ಆಗಿರ್ತಿತ್ತು. ಸೊ ಆ ಥರ ತಂದು ಮನೆಯಲ್ಲಿ ಮಧ್ಯಾಹ್ನ ಹೊತ್ತಲ್ಲಿ ಒಂದು ಸೌತೆಕಾಯಿ ನೀವು ಪಚಡಿ ಅಂತ ಹೇಳ್ಬೋದು, ಆಮೇಲೆ ಚಟ್ನಿ ಅಂತ ಕರಿಬೋದು, ಇಲ್ಲ ಪಜ್ಜಿ ನಮ್ಮ ಭಾಷೆಯಲ್ಲಿ ಚೌತೆ ಪಜ್ಜಿ ಅಂತ. ಸೊ ಅಮೇಝಿಂಗ್ ಟೇಸ್ಟು, ತುಂಬ ಈಸಿ ರೆಸಿಪಿ. ಮನೆಯಲ್ಲಿ ಅಂತೂ ಮಿಕ್ಸಿ ಅದಿದೆಲ್ಲ ಇರುವಾಗ ತುಂಬ ಈಸಿಯಾಗಿ ಮಾಡ್ಕೋಬೋದು, ನೀವು ಟ್ರೈ ಮಾಡಿ. ಇನ್ ಕೇಸ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ನಮ್ಮನ್ನ ಕೇಳಿ. ಇವಾಗ ಅದು ಗ್ರೈಂಡಾಗಿ ಬರ್ತಾ ಇದೆ, ನಾವು ಮ್ಯಾಜಿಕ್ ಅಂತೂ ಮಾಡಿದ್ದೀವಿ, ಆ ಮ್ಯಾಜಿಕ್ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ, ಬರ್ತಾ ಇದೆ. ಸೊ ಯಾರು ಮ್ಯಾಜಿಕ್ ಮಾಡ್ತಾ ಇದ್ದಾರೆ? ಮೈತ್ರಿನಾ? ನಾನೊಂದು ಕೋಲ್ ಕೊಟ್ಟು ಕಳಿಸಿದ್ದೀನಿ, ಆ ಕೋಲ್ ಅದ್ರ ಮೇಲೆ ಇಟ್ಟರೆ ಈಗ ಬರುತ್ತೆ ಚಟ್ನಿ. ಸ್ಟೈಲಾಗಿ ಹೋಗಿದ್ದಾಳೆ ಮೈತ್ರಿ ಅಲ್ಲ. ವಾವ್, ಎಸ್, ಅದ್ಭುತ ಮ್ಯಾಜಿಕ್. ಸೊ ಈ ಮ್ಯಾಜಿಕ್ ಮಾಡೋಕ್ಕೆ ನಿನಗೆ ಯಾರಾದರೂ ಹೆಲ್ಪ್ ಮಾಡಿದ್ರಾ? ಹೌದು. ಯಾರು? ಮಿಸ್ಟರ್ ಭಜನ್ ಬಪ್ಪನ. ನಾನು ಇಲ್ಲೇ ಇದ್ದೆ ಅಲ್ಲ ನಿನ್ನೊಟ್ಟಿಗೆ. ಅವ್ರಿಗೆ ಹಿಂದೊಂದು ದಿನ ಈ ಥರ ಮ್ಯಾಜಿಕ್ ಮಾಡಿ ತೋರಿಸ್ಕೊಟ್ಟಿದ್ರು, ಹಾಗೆ ಅದನ್ನ ಇವಾಗ ನಾವು ಮಾಡಿದ್ರು. ಸೊ ಓಕೆ, ಈಗ ಇಷ್ಟ ಆಯಿತು, ಈಗ ನೆಕ್ಸ್ಟ್ ಪ್ರೊಸೀಜರ್? ನೆಕ್ಸ್ಟ್ ಪ್ರೊಸೀಜರ್ ಇದಕ್ಕೆ ಒಗ್ಗರಣೆ ಹಾಕೋಬೇಕು. ಆಲ್ ರೈಟ್, ಇವಾಗ ಮುಂದಕ್ಕೆ ಹೋಗೋಣ. ನೀನು ಪಬ್ಲಿಕ್ ಟಿವಿ ನ್ಯೂಸ್ ಜಾಸ್ತಿ ನೋಡ್ತೀಯ ಅಂತ ಗೊತ್ತು. ಯಾರು ಸ್ಟೈಲ್ ಅದು ನೀನು ಕಾಪಿ ಮಾಡ್ತಾ ಇರೋದು? ರಂಗನಾಥ್ ಸರ್ದು. ರಂಗನಾಥ್ ಸರ್ದು. ಆಲ್ ರೈಟ್, ಈಗ ಆಲ್ ರೈಟ್, ಇವಾಗ ಮೊದಲು ಇದು ತೆಂಗಿನಕಾಯಿ
ಅದೇ ನೀನು ರಂಗನಾಥ್ ಸರ್ದು ಸ್ಟೈಲ್ ಕಾಪಿ ಮಾಡಿದ್ಯಾ, ಬಟ್ ಕಂಟಿನ್ಯೂ ಮಾಡಿ. ಇವಾಗ ಸೌತೆಕಾಯಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಇವಾಗ 2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಓಕೆ, ಆಲ್ ರೈಟ್ ಆಲ್ ರೈಟ್. ಮುಂದಕ್ಕೆ ಹೋಗೋದಾ? ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋಗ್ತಾ ಕರಿಬೇವು ಸೊಪ್ಪು ಹಾಕೊಳ್ಳೋಣ. ಓಕೆ, ಆಲ್ ರೈಟ್. ನೀವು ತುಂಬ ತುಂಬ ಹಿಂದೆ ಹೋಗ್ಬಿಟ್ಟಿದ್ದೀರಾ, ಸ್ವಲ್ಪ ಮುಂದೆ ಬನ್ನಿ. ಹೌದು, ಹಾಗೆ ಸಾಸಿವೆ ಹಾಕೊಳ್ಳೋಣ. ಓ, ಇಷ್ಟೇನಾ? ಸೂಪರ್. ಆಮೇಲೆ ಇದು ನಮ್ಮ ಪ್ರಕೃತಿ ಆಲ್ ರೈಟ್ ಅಂತ ತಿಳ್ಕೊಂಡು ನಮ್ಮ ಸೌತೆಕಾಯಿ ಚಟ್ನಿಗೆ ಹೊಗೆ ಹಾಕ್ಬಿಟ್ಟಿದ್ದಾಳೆ. ಈಗ ನೋಡಿ, ನಿಮ್ಗೆಲ್ಲ ಶಾಕ್ ಆಗ್ತಾ ಇರ್ಬೋದಲ್ಲ, ಸೊಪ್ಪು ಹಾಕಿದ್ಲಲ್ಲಿ ಸೊಪ್ಪೇನು ಅಂತ. ಸೊಪ್ಪು ಯಾವ್ದಿಲ್ಲ ಅಲ್ಲಿ. ಆಲ್ ರೈಟ್, ನಾನು ಋಷಿ ಅಡ ಸುರುಂಜೆ ಕಿಡಿ ಒಗ್ಗರಣೆ ಏ ಬಂಡ ಬಂಡ ಇಲ್ಲಿ ಇದೆ. ಅದನ್ನ ಇಟ್ಟರಲ್ಲ ಕಂಜಿ ಪಟ್ಟಿದೆ ಅಲ್ಲಿ, ಅದನ್ನೇ ಕಾಟ ನೋಡು. ಅದಕ್ಕೆ ಹೇಳೋದು, ಬೇರೆಯವ್ರ ಸ್ಟೈಲ್ ಕಾಪಿ ಮಾಡೋದಕ್ಕಿಂತ ನಮ್ದೇ ಒಂದು ಸ್ಟೈಲ್ ಇಟ್ಕೋಬೇಕು ಅಂತ. ನೋಡಿ ಅವಳ ಪರಿಸ್ಥಿತಿ ಹೆಂಗಾಗಿದೆ ಅಂತ. ಇವಾಗ ಇದು ನಾನು ಇವಾಗ ಇದು ಮಾಡ್ತಾ ಇದ್ದೀನಿ, ಡೆಕೋರೇಷನ್ ಮಾಡ್ತಾ ಇದ್ದೀಯಾ? ಡೆಕೋರೇಷನ್ ಮಾಡ್ತಿದ್ದೀನಿ. ಹೌದಾ? ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಇವಾಗ. ವೆರಿ ನೈಸ್, ಚೆನ್ನಾಗಿ ಉಂಟಲ್ಲ. ಆಲ್ರೈಟ್, ಇವಾಗ ಮುಂದಕ್ಕೆ ಹೋಗೋಣ, ತಿಳಿಸ್ಕೊಳ್ಳೋಣ. ಆದರೂ ನೀನು ಡೈಲಾಗ್ ಮಾತ್ರ ಬಿಟ್ಟಿಲ್ಲಲ್ಲ. ಹೌದು, ಬಟ್ ಟೇಸ್ಟ್ ನೋಡೋ ಯಾವ ಥರ ಇದೆ ಅಂತ, ಅದ್ರ ಮೇಲೆ ಡಿಪೆಂಡ್. ಈಗ ಸೌತೆಕಾಯಿ ಆಲ್ಮೋಸ್ಟ್ ರೆಡಿಯಾಗಿದೆ. ಹೌದು, ಇವಾಗ ಇದಕ್ಕೆ ಮೊಸರು ಹಾಕ್ಕೊಳ್ಳೋಣ. ಓಕೆ, ಮೊಸರು 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 ಒಂದು ಬೌಲ್ ಬೇಕು. ಅದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಅಲ್ಲ, ನೀನು ಕರಿ ಲೀವ್ಸ್ ಹಾಕ್ತಿದ್ದೆ ಅಲ್ಲ? ಹೌದು ಸರ್. ಅದೇನು ಕಾಣಿಸ್ತಾ ಇಲ್ಲ? ಅದೊಂದು ಮ್ಯಾಜಿಕ್ ಮಾಡಿಬಿಟ್ಟೆ ನಾನು. ಇವಾಗ ರುಚಿ ನೋಡ್ಕೋಬೇಕು, ಉಪ್ಪೇನಾದರೂ ಬೇಕಾದ್ರೆ ಉಪ್ಪು ಹಾಕೋಬೇಕು. ಪ್ರಕೃತಿ ಇದ್ದಾಳಲ್ಲ, ಅವಳು ಒಂದು ಚಿಕ್ಕ ಐಟಮ್ನು ಎಷ್ಟು ಡಿಫ್ರೆಂಟಾಗಿ ಕಾನ್ಸೆಪ್ಟ್ನ ಹೊಗೆ ಹಾಕಿಸ್ತಾಳೆ ಅಂದರೆ ಚೆನ್ನಾಗಿ ಮಾಡಿದ್ದಾಳೆ. ಎಂಡ್ ಆಫ್ ಇಟ್ ರಿಸಲ್ಟ್ ಅಷ್ಟೇ ಇಂಪಾರ್ಟೆಂಟು. ಸೊ ನಾನು ಹೇಳಿದೆ ಅಲ್ಲ ನಿಮಗೆ, ತುಂಬ ಸತಿ ಹೇಳಿದ್ದೀನಿ, ಅವಳ ರೆಸಿಪಿನ ಮನೇಲಿ ಟ್ರೈ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ರಿಸರ್ಚು ಅನಾಲಿಸಿಸ್ ಎಲ್ಲ ಮಾಡಿ ಮಾಡಿ ಅಲ್ವಾ. ಟೇಸ್ಟ್ ಮಾಡು. ಪರ್ಫೆಕ್ಟಾಗಿ ಬಂದಿದೆ ಅಂತೆ. ನಾನು ಟೇಸ್ಟ್ ಮಾಡಿಬಿಡ್ತೀನಿ. ನಮ್ಮ ಕ್ಯಾಮರಾಮ್ಯಾನ್ ದರ್ಶನ್ನ ಕರೆಯುವ, ಯಾಕಂದರೆ ಪಾಪ ಅವನು ಅಡುಗೆ ಅವತ್ತು ರುಬ್ಬಿದ ಮೇಲೆ ಮನುಷ್ಯ ಇವಾಗ ಅಡುಗೆ ಅಂದರೆ ಕಿಲೋಮೀಟರ್ ಗಟ್ಟಲೆ ಓಡ್ತಾ ಇದ್ದಾನೆ. ಲಾಸ್ಟ್ ವೀಕಲ್ಲಂತೂ 2 ದಿನ ರಜೆ ತೆಗೆದುಬಿಟ್ಟು ಅಡುಗೆ ಅಂತೇಳುವಾಗ. ಎಡಿಟಿಂಗು ಶೂಟಿಂಗ್ ಎಲ್ಲ ರೆಡಿ ಅಂತೆ, ಬಟ್ ಅಡುಗೆ ಅಂದರೆ ಎಸ್ಕೇಪ್ ಆಗ್ತಾಯಿದ್ದಾನೆ. ಅಟ್ಲೀಸ್ಟ್ ಟೇಸ್ಟ್ ಮಾಡೋಕ್ಕಾದ್ರೆ ಕರೆಯುವ. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಟೇಸ್ಟ್ ಮಾಡಿಬಿಡ್ತೀನಿ. ಇಲ್ಲಿ ಗಂಟ ಹೇಳ್ತಾ ಇದೆ ಸೂಪರ್ 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 ಅಂತ. ಇವತ್ತು ಅದೇ ಹೇಳಬೇಕು, ಯಾಕಂದರೆ ಪ್ರಕೃತಿ ಮಾಡಿರೋದಲ್ಲ. ಚೆನ್ನಾಗಿದೆ, ಸ್ವಲ್ಪ ಖಾರ ಆಯಿತು ಬಟ್ ನೈಸ್. ಎಗೇನ್ ಬಿಸಿ ಅನ್ನೋದೊಟ್ಟಿಗೆ ಸಿಕ್ಕಿದ್ರೆ ಫಸ್ಟ್ ಕ್ಲಾಸ್ ಆಗಿದೆ. ಮೊನ್ನೆ ಮಾವಿನಕಾಯಿ ಚಟ್ನಿ ಎಷ್ಟು ಚೆನ್ನಾಗಿತ್ತು, ಆಲ್ಮೋಸ್ಟ್ ಅದೇ ಟೇಸ್ಟು ಇದರಲ್ಲೂ ಸಿಕ್ಕಿದೆ. ಸೊ ತುಂಬ ಈಸಿ ರೆಸಿಪಿ. ಇನ್ ಕೇಸ್ ನಿಮಗೇನಾದರೂ ಇದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಬೇಕಂದರೆ ಆಲ್ವೇಸ್ ಕಮೆಂಟಲ್ಲಿ ತಿಳಿಸಿ ನಮಗೆ, ನಾವು ಅದಕ್ಕೆ ಇಮಿಡಿಯೇಟಾಗಿ ರಿಪ್ಲೈ ಮಾಡ್ತೀವಿ. ದರ್ಶನ್ ಬಾ. ದರ್ಶನ್ ಇವಾಗ ನೆಕ್ಸ್ಟು ಸ್ವಲ್ಪ ರುಬ್ಬಕ್ಕೆ ಹೆಲ್ಪ್ ಮಾಡ್ಬೇಕು ನೀನು. ಶೋರ್ ಮಾಡೋಣ, ತಿಂದಾದ್ಮೇಲೆ ನೋಡೋಣ ಎಷ್ಟು ದಿವಸ ರಜೆ ಬೇಕಾಗ್ಬೋದು ಅಂತ ತಿಳ್ಕೊಂಡು ಅಂತ. ಆದರೆ ನೀನು ನೆಕ್ಸ್ಟು ಒಂದು ಸ್ಪೆಷಲ್ ಅಡುಗೆ ಮಾಡಿಸ್ತೀನಿ. ಹೆಂಗೆ ಅಂದರೆ ಯಾವತ್ತು ಒಬ್ಬಿಟ್ಟು ಮಾಡಿದ್ರೆ ನೀನು ಎಸ್ಕೇಪ್ ಆಗ್ಬಿಟ್ಟಿದ್ಯಾ. ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆಯಲ್ಲ. ಪ್ರಕೃತಿಗೆ ಭಯಪಟ್ಟು ಹೇಳ್ತಾ ಇದೆಯಾ? ಇಲ್ಲ ಇಲ್ಲ, ಚೆನ್ನಾಗಿದೆಯಲ್ಲ. ನೈಸ್. ಸೊ ಥ್ಯಾಂಕ್ ಯು ಟು ಮೈ ಮಾಮ್, ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ, ರೆಸಿಪಿ ಒಂದೊಂದೇ ಹೇಳ್ಕೊಡ್ತಾ ಇದ್ದಾರೆ. ಆ್ಯಂಡ್ ಅವ್ರದ್ದು ರೆಸಿಪಿ ಆಲ್ಮೋಸ್ಟು 5 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ, ಬಟ್ ನಾವೆಲ್ಲ ಸೇರಿಕೊಂಡ್ರೆ ಅದು 1/2 ಗಂಟೆ ಆಗುತ್ತೆ. ಬಟ್ ಸ್ಟಿಲ್
ತುಂಬ ಫಾಸ್ಟ್ ರೆಸಿಪಿ. ಅದಕ್ಕೋಸ್ಕರ ನಾನು ಫ್ಯೂಚರಲ್ಲಿ ಬೇಕಾದ್ರೆ ಇನ್ನೂ ಬೇರೆ ಬೇರೆ ವೀಡಿಯೋಸ್ ಅದ್ರ ಬಗ್ಗೆ ಶಾರ್ಟ್ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆ್ಯಸ್ ಆಫ್ ನೌ ಆದಷ್ಟು ನಾವು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಪ್ಲಸ್ ನಾವು ಮಾಡ್ತಾ ಇರೋ ಕಂಟೆಂಟ್ಸ್ ಇದೆಯಲ್ಲ ರೆಸಿಪಿ, ಐ ಮೀನ್ ಏನೇನು ಐಟಮ್ಸ್ ಮಾಡ್ತೀವಿ, ದಟ್ ಈಸ್ ನಾಟ್ ಇನ್ ಅ ಸ್ಟ್ಯಾಂಡರ್ಡ್ ಫಾರ್ಮೆಟ್. ಅರ್ಧ ಕೆ ಜಿ ಒಂದು ಕೆ ಜಿ ಅಂತ ನಾವು ತರಲ್ಲ, ಅದು ಆ್ಯಕ್ಚುಲಿ ನಾವೀಗ ರ್ಯಾಂಡಮ್ ಆಗಿ ಹೋಗಿ ಕುಯ್ಕೊಂಡು ಬಂದು ಮಾಡುವಂಥದ್ದು. ವಿಲೇಜಲ್ಲಿ ಏನೇನು ಸಿಗುತ್ತೆ ಇದು ಮಾಡೋದ್ರಿಂದ ನಮಗೆ ಆ್ಯಕ್ಯುರೇಟ್ ಆಗಿ ಏನೇನು ತಿಳಗಲ್ಲ, ಬಟ್ ಪ್ರೊಸೀಜರ್ ಅಷ್ಟೇ ಹಾಕ್ಕೊಂಡು ನಾವು ಟ್ರೈ ಮಾಡ್ತಿದ್ದೀವಿ. ನಮ್ಮ ಅಮ್ಮನ ನಾವು ಕೇಳುವಾಗ ಅದು ಅಂದಾಜು ಅಂತ ಹೇಳ್ತಾರೆ, ಅವ್ರದ್ದೊಂದು ಅವ್ರ ಕೈ ರುಚಿ ಅಂತ ಹೇಳ್ತಾರಲ್ಲ, ಅದ್ರ ಮೇಲೆ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಇನ್ಫ್ಯಾಕ್ಟ್ ಅವ್ರು ಹೇಳಿದ್ನ ಫಾಲೋ ಮಾಡಿ ಪ್ರಕೃತಿನೂ ಅಷ್ಟೇ, ಮೈತ್ರಿನೂ ಅಷ್ಟೇ, ಕೋಕ್ ಎಲ್ಲರೂ ಟ್ರೈ ಮಾಡ್ತಾರಲ್ವ, ಎಂಡ್ ಆಫ್ ಇಟ್ ಅದು ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸೊ ಇವತ್ತಿನ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ಬೇರೆ ಬೇರೆ ಕಂಟೆಂಟ್ ಜೊತೆಗೆ ಬರ್ತೀನಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ರಕೃತಿ ಮಾಡೋದನ್ನ ಮರಿಬೇಡಿ. ಏನು ಪ್ರಕೃತಿ, ಒಂದು ರಿಕ್ವೆಸ್ಟಲ್ಲಿ ಹೇಳು ಪ್ರಕೃತಿ, ಒಂದು ರಿಕ್ವೆಸ್ಟ್ ಅಲ್ಲಿ ಹೇಳಿ ನೋಡುವ ಪ್ಲೀಸ್. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ ದರ್ಶನ್ ಅದೇನೋ ಹೊಡಿಬೇಕಲ್ಲ, ಬೆಲ್ ಐಕಾನ್, ಬೆಲ್ ಐಕಾನ್ ಹೊಡಿಯಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಪ್ರಕೃತಿ. ಕ್ಲೋಸ್ ಮಾಡು ಪ್ರಕೃತಿ, ನಿಂದೇ ಒಂಥರ ಸಿಗ್ನೇಚರ್ ಕ್ಲೋಸಿಂಗ್ ಸೌಂಡ್ ಬೇಕಾ?